ನಮಸ್ತೆ ಸ್ನೇಹಿತರೆ, ನೀವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ ಬೇಸಿಕ್ ಪಾರ್ಟ್ಗಳನ್ನು ನೋಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಪ್ರೆಸ್ ಮಾಡಿ ಆ ವಿಡಿಯೋ ನೋಡಿ. ಇಂದು ನಾವು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ ಹ್ಯಾಮರ್ ಪ್ಯಾಟರ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಹ್ಯಾಮರ್ ಅನ್ನೋದು ಒಂದೇ ಕ್ಯಾಂಡಲ್ ಸ್ಟಿಕ್ಸ್ನಲ್ಲಿ ಮೂಡುವಂಥ ಕ್ಯಾಂಡಲ್. ಇದು ನೋಡಲು ಸುತ್ತಿಗೆ ರೀತಿಯಾಗಿ ಕಾಣುತ್ತದೆ. ಈ ಕ್ಯಾಂಡಲ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಒಂದು ಷೇರು ಇಲ್ಲಿ ಓಪನ್ ಆಗಿದೆ, ಆದರೆ ಸೆಲ್ಲರ್ಸ್ ಷೇರುಗಳನ್ನು ಮಾರುತ್ತಿರುವುದರಿಂದ ಈ ಶ್ಯಾಡೋ ಅನ್ನೋದು ಇಲ್ಲಿಯವರೆಗೆ ಬಂದಿದೆ. ಇಲ್ಲಿ ಗಮನಿಸಬೇಕಾದ್ದು, ಮತ್ತೆ ಇಲ್ಲಿ ಬಯರ್ಸ್ಗಳು ಷೇರುಗಳನ್ನು ಕೊಂಡುಕೊಳ್ಳುವುದರಿಂದ ಈ ಶ್ಯಾಡೋ ಮೇಲಕ್ಕೆ ಹೋಗಿ ಇಲ್ಲಿ ಕ್ಲೋಸ್ ಆಗಿದೆ. ಅಂದರೆ ಸೇಲರ್ಸ್ನ ಬಯರ್ಸ್ ಅಪೋಸ್ ಮಾಡುತ್ತಿದ್ದಾರೆ. ಇದರ ಅರ್ಥ ಮಾರುಕಟ್ಟೆಯಲ್ಲಿ ಬಯರ್ಸ್ ಬರುತ್ತಿದ್ದಾರೆ ಎಂದರ್ಥ. ಹೀಗಾಗಿ ಡೌನ್ ಟ್ರೆಂಡ್ ಇರುವಾಗ ಈ ರೀತಿ ಹ್ಯಾಮರ್ ಪ್ಯಾಟರ್ನ್ ಬಂದಿದೆ ಅಂದರೆ ಅಲ್ಲಿಂದ ಷೇರು ಮೇಲಕ್ಕೆ ಹೋಗುವ ಎಲ್ಲ ಅವಕಾಶಗಳಿವೆ ಎಂದರ್ಥ. ಈ ಹ್ಯಾಮರ್ಗೆ ಮೇಲೆ ಶ್ಯಾಡೋ ಇದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಕೆಳಗಿರುವ ಶ್ಯಾಡೋ ಬಾಡಿಗಿಂತ ಹೆಚ್ಚಾಗಿರಬೇಕು ಅಥವಾ ಡಬ್ಬಲ್ ಆಗಿದ್ದರೆ ಭಾಳ ಒಳ್ಳೆಯದು. ಈ ಹ್ಯಾಮರ್ ಅನ್ನೋದು ಡೌನ್ ಟ್ರೆಂಡ್ನಲ್ಲಿ ಷೇರು ಇರುವಾಗಲೇ ನಾವು ಕನ್ಸಿಡರ್ ಮಾಡಬೇಕು. ಈ ರೀತಿ ಡೌನ್ ಟ್ರೆಂಡ್ನಲ್ಲಿ ಹ್ಯಾಮರ್ ಬಂದಾಗ ಷೇರು ಬೆಳೆಯುವ ಅವಕಾಶಗಳಿರುತ್ತವೆ. ಈ ಹ್ಯಾಮರ್ ಕ್ಯಾಂಡಲ್ ಬಂದಾಗ ನಾವು ಷೇರುಗಳನ್ನು ಕೊಳ್ಳಬಾರದು. ಇದಾದ ನಂತರ ಮತ್ತೊಂದು ಗ್ರೀನ್ ಕ್ಯಾಂಡಲ್ ಬರುತ್ತದಾ ಎಂದು ಕಾದು ನಂತರ ಕನ್ಫರ್ಮೇಷನ್ ಬಂದ ಮೇಲೆ ನಾವು ಷೇರುಗಳನ್ನು ಕೊಳ್ಳುವುದು ಉತ್ತಮ. ಹ್ಯಾಮರ್ ಪ್ಯಾಟರ್ನ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಈಗ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅನ್ನೋದು ಹ್ಯಾಮರ್ಗೆ ವಿರುದ್ಧವಾಗಿರುತ್ತದೆ. ಈ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ನಾವು ನೋಡಿದಾಗ ಇಲ್ಲಿ ಓಪನ್ ಆದ ಷೇರು ಇಲ್ಲಿಯವರೆಗೂ ಬೆಳೆದಿದೆ, ಆದರೆ ಸೇಲರ್ಸ್ಗಳು ಷೇರುಗಳನ್ನು ಕೆಳಗೆ ಕ್ಲೋಸ್ ಆಗುವ ಹಾಗೆ ಮಾಡಿದ್ದಾರೆ. ಅಂದರೆ ಅಲ್ಲಿಯವರೆಗೂ ಮಾರುಕಟ್ಟೆ ಬಯರ್ಸ್ನ ಕಂಟ್ರೋಲ್ನಲ್ಲಿ ಇದ್ದಾಗ ಸೇಲರ್ಸ್ಗಳು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದರ್ಥ. ಮಾರುಕಟ್ಟೆ ಅಪ್ ಟ್ರೆಂಡ್ನಲ್ಲಿ ಇರುವಾಗ, ಷೇರುಗಳು ಬೆಳೆಯುತ್ತಿರುವಾಗ ಈ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಬಂದಿದೆ ಅಂದರೆ ಅಲ್ಲಿಂದ ಷೇರು ಬೀಳುವ ಅವಕಾಶಗಳೇ ಅಧಿಕ. ಶ್ಯಾಡೋ ಮೇಲೆ ಬಾಡಿ ಕೆಳಗಾಗಿದೆ ಎಂದಾಗ ನೀವು ಜಾಗೃತರಾಗಿರಿ. ಈ ಜಾಗದಲ್ಲಿ ನಮಗೆ ಅನೇಕ ಉದಾಹರಣೆಗಳು ಸಿಗುತ್ತವೆ, ಅದನ್ನು ನೋಡೋಣ. ಈಗ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮಾರುಕಟ್ಟೆ ಡೌನ್ ಟ್ರೆಂಡ್ನಲ್ಲಿ ಮೂವ್ ಆಗುತ್ತಿರುವಾಗ ಈ ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಬಂದಿದೆ ಅಂದರೆ ಅಲ್ಲಿಂದ ಷೇರು ಬೆಳೆಯುವ ಹೆಚ್ಚು ಅವಕಾಶಗಳಿರುತ್ತವೆ. ಈ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ನಲ್ಲಿ ಮೂರು ಕ್ಯಾಂಡಲ್ಗಳು ಇರುತ್ತವೆ. ಮಾರುಕಟ್ಟೆ ಡೌನ್ ಟ್ರೆಂಡ್ನಲ್ಲಿ ಇರುವ ಕಾರಣ ಮೊದಲು ದೊಡ್ಡ ಬಾಡಿಯ ರೆಡ್ ಕ್ಯಾಂಡಲ್ ಬಂದು ಇದಾದ ನಂತರ ರೆಡ್ ಕ್ಯಾಂಡಲ್ ಕೆಳಗೆ ಒಂದು ಚಿಕ್ಕ ಕ್ಯಾಂಡಲ್ ಕಾಣಿಸಿಕೊಳ್ಳುತ್ತದೆ. ಇದು ಗ್ರೀನ್ ಕ್ಯಾಂಡಲ್ ಅಥವಾ ರೆಡ್ ಕ್ಯಾಂಡಲ್ ಯಾವುದಾದರೂ ಆಗಿರಬಹುದು. ಹಾಗಾಗಿ ಇದಕ್ಕೆ ಯಾವ ಬಣ್ಣನ ಹಾಕಲಾಗಿಲ್ಲ. ಇದಾದ ನಂತರ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಈ ಚಿಕ್ಕ ಕ್ಯಾಂಡಲ್ಗಿಂತ ಸ್ವಲ್ಪ ಮೇಲೆ ಬಂದರೆ ಈ ಮೂರು ಕ್ಯಾಂಡಲ್ಗಳನ್ನು ಸೇರಿಸಿ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರೀತಾರೆ. ಈಗ ಈ ಕ್ಯಾಂಡಲ್ ಹಿಂದಿನ ಅರ್ಥವೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡೌನ್ ಟ್ರೆಂಡ್ನಲ್ಲಿ ರೆಡ್ ಕ್ಯಾಂಡಲ್ ಅಂದರೆ ಸೇಲರ್ಸ್ನ ಕೈಯಲ್ಲಿ ಹಿಡಿತವಿದೆ ಎಂದು. ನಂತರ ಒಂದು ಚಿಕ್ಕ ಕ್ಯಾಂಡಲ್ ಬಂದಿರುತ್ತದೆ, ಅದು ಗ್ರೀನ್ ಕ್ಯಾಂಡಲ್ ಆಗಿರ್ಬೋದು ಅಥವಾ ರೆಡ್ ಕ್ಯಾಂಡಲ್. ಅಂದರೆ ಇಲ್ಲಿ ಮಾರುಕಟ್ಟೆ ಯಾವ ಕಡೆ ಸಾಗಬೇಕೆಂದು ನಿರ್ಧರಿಸಿಲ್ಲ ಎಂದು. ಆದರೆ ಇದಾದ ನಂತರ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದಿರುವುದರಿಂದ ಮಾರುಕಟ್ಟೆ ಹಿಡಿತ ಬಯರ್ಸ್ನ ಕೈಗೆ ಬಂದಿದೆ, ಹಾಗಾಗಿ ಇಲ್ಲಿಂದ ಷೇರು ಬೆಳೆಯುವ ಅವಕಾಶಗಳು ಹೆಚ್ಚು. ಒಂದು ವೇಳೆ ಇಲ್ಲಿ ಬಂದಿರುವ ಎರಡನೇ ಕ್ಯಾಂಡಲ್ ಕೂಡ ಗ್ರೀನ್ ಕ್ಯಾಂಡಲ್ ಆಗಿದ್ದರೆ ಕನ್ಫರ್ಮೇಷನ್ ಅನ್ನೋದು ಇನ್ನೂ ಹೆಚ್ಚಾಗುತ್ತದೆ. ಈಗ ಇದರ ಕೆಲವು ಉದಾಹರಣೆಗಳನ್ನು ನೋಡೋಣ. ಈಗ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮಾರುಕಟ್ಟೆ ಅಪ್ ಟ್ರೆಂಡ್ನಲ್ಲಿ ಮೂವ್ಮೆಂಟ್ ಆಗುತ್ತಿರುವಾಗ ಈ ಈವ್ನಿಂಗ್ ಸ್ಟಾರ್ ಕ್ಯಾಂಡಲ್ ಬಂದಿದೆ ಎಂದರೆ ಅಲ್ಲಿಂದ ಷೇರು ಕೆಳಗೆ ಬೀಳುವ ಅವಕಾಶಗಳು ಹೆಚ್ಚಾಗಿರುತ್ತದೆ.
ಈ ಪ್ಯಾಟರ್ನಲ್ಲೂ ಮೂರು ಕ್ಯಾಂಡಲ್ಗಳು ಇರುತ್ತದೆ. ಮಾರುಕಟ್ಟೆ ಅಪ್ ಟ್ರೆಂಡ್ನಲ್ಲಿ ಮೂವ್ ಆಗುತ್ತಿರುವಾಗ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದು ಇದಾದ ನಂತರ ಇದರ ಮೇಲೆ ಒಂದು ಚಿಕ್ಕ ಕ್ಯಾಂಡಲ್ ಬರಬೇಕು, ಅದು ರೆಡ್ ಆಗಿರ್ಬೋದು ಅಥವಾ ಗ್ರೀನ್ ಆಗಿ. ಆದರೆ ಇದಾದ ನಂತರ ಈ ಚಿಕ್ಕ ಕ್ಯಾಂಡಲ್ನ ಕೆಳಗೆ ಒಂದು ದೊಡ್ಡದಾದ ರೆಡ್ ಕ್ಯಾಂಡಲ್ ಬರಬೇಕು. ಈ ಮೂರು ಕ್ಯಾಂಡಲ್ಗಳನ್ನ ಸೇರಿಸಿ ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲು ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಅಂದರೆ ಆ ಷೇರು ಬಯರ್ಸ್ನ ಹಿಡಿತದಲ್ಲಿದೆ ಎಂದು. ನಂತರ ಒಂದು ರೆಡ್ ಅಥವಾ ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂದರೆ ಅಲ್ಲಿ ಮಾರುಕಟ್ಟೆ ಯಾವ ಕಡೆ ಸಾಗಬೇಕು ಎಂದು ಡಿಸೈಡ್ ಆಗಿಲ್ಲ. ಆದರೆ ಮುಂದಿನ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿರುವುದರಿಂದ ಇಲ್ಲಿ ಆ ಷೇರಿನ ಹಿಡಿತ ಈಗ ಸೆಲ್ಲರ್ಸ್ನ ಕೈಗೆ ಬಂದಿದೆ ಎಂದು. ಹಾಗಾಗಿ ಅಲ್ಲಿಂದ ಷೇರುಗಳು ಬೀಳುವ ಅವಕಾಶಗಳೇ ಹೆಚ್ಚು. ಈ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.